ಇಲ್ಲ, ನಾನು APMC ಕಾರ್ಯಕ್ರಮ ಹೊಂಟಿದ್ದೆ. ಅವ್ರ ಕಾರ್ ಇಲ್ಲೇ ಬಂತು, ಹಿಂಗ ಬಂದೆ. ಹಿಂಗ ಬಂದ ಕೂಡ ಮತ್ತೀಗ ಅವ್ರದೇನೋ ಪಾರ್ಟಿ ಮೀಟಿಂಗ್ ಐತೆ ಅಂದ್ರು, ನಾವು ವಾಪಸ್ ಹೊಂಟಿವಿ. ಇಷ್ಟು ಜನವರಿಯಲ್ಲಿ ಸದನ ಕರೀತಾರೆ ಸರ್? ಫೆಬ್ರವರಿಯಲ್ಲಿ ಆಗ್ಬೋದು, ಮೋಸ್ಟ್ಲಿ ಫೆಬ್ರವರಿಯಲ್ಲಿ ಜಾಯಿಂಟ್ ಸೆಷನ್ ಕರಿಬೋದು. ಫೆಬ್ರವರಿಯಲ್ಲಿ ಯಾಕಂದ್ರೆ ಮುಂದೆ ಇದು ಜಾಯಿಂಟ್ ಸೆಷನ್, ಆಮೇಲೆ ಬಜೆಟ್ ಸೆಷನ್ ಇರ್ತೈತಿ. ಒಂದು ವಾರ 10 ನಿಮಿಷ ಗ್ಯಾಪ್ ಇರ್ತದೆ ಅಷ್ಟೇ. ಕರಿಬೋದು ನಿನ್ನೆ ಏನಂದ್ರೆ 3 ಗಂಟೆಗೆ ಹೇಳೋಸನ್ನ ಅಡ್ಜರ್ನ್ ಮಾಡಿದೆ. ಅಡ್ಜರ್ನ್ ಮಾಡಿದ ನಂತರ ಅವರು 3:30 ಆಯ್ತು ಎಲ್ಲರೂ ಬರಬೇಕಾದ್ರೆ, ಅದು 3 ಗಂಟೆಗೆ ಬೆಲ್ ಹಾಕಬೇಕಾಗಿತ್ತು. ಇವರೆಲ್ಲರೂ ನೆಗೋಷಿಯೇಷನ್ ನಡೆಸಿವ ಅಂತಂದ್ರೆ ಎಲ್ಲ ಪಟ್ಟು ಕುಂತಿದೆ. ನಾನು ಸ್ವಲ್ಪ ಒಂದು 10-15 ನಿಮಿಷ ಅದ್ರ ಕಡೆ ಲಕ್ಷ ಕೊಡಲಿಲ್ಲ. ಅದು 4 ಗಂಟೆ ಆಯ್ತು. ಅವ್ರು ಏನು ತಿಳ್ಕೊಂಡ್ರೆ ಕಾಂಗ್ರೆಸ್ ಅವರು ಇವ್ರು ಬೇಕಾದ್ರೆ ಟೈಮ್ ಕೊಡ್ತಾರೆ, ಇವ್ರಿಗೆಲ್ಲ ಬಿಲ್ ಪಾಸ್ ಮಾಡೋಕೆ ಅವ್ರ ಮುಂದೆ ಕರ್ತಾಗತ್ತಾರೆ. ಬಂದು ಒದರಾಡಿದರು, ಸಿಕ್ಕಾಪಟ್ಟೆ ಮಾತಾಡಿದರು. ಮಾತಾಡಿದ ನಂತರ ನಾನು ಇಲ್ಲ ಹಂಗಿಲ್ಲ ನನ್ನ ಇಂಟೆನ್ಷನ್ ಅಂತ ಹೇಳಿದೆ. ಮತ್ತು ಹೇಳಿ ಸದನದಲ್ಲಿ ತಡ ಅಷ್ಟು ಮಾಡಿದ್ದು ನನ್ನ ಲೋಪ. ಅದು ಏನಂದ್ರೆ 15 ನಿಮಿಷ ಅವ್ನು ಹಾಕಬೇಕಾಗಿತ್ತು. ಅದೇನು ಇಟ್ ದ ಪ್ರೊಗ್ರೆಸಿವ್ ಪವರ್ ಆಫ್ ದಿ ಚೇರ್ಮನ್, 4 ಗಂಟೆಗೆ ಹಾಕ್ಬೇಕಾಗುತ್ತೆ, 10 ಗಂಟೆಗೆ ಹಾಕ್ಬೇಕಾಗುತ್ತೆ, ಏನಿಲ್ಲ. ಅದಾಯಿತು, ಬಂದ್ಕೊಂಡು ನಾನು ಸದನದಲ್ಲಿ ವಿಷಾದ ವ್ಯಕ್ತಪಡಿಸಿ ಪ್ರಮಾಣ ಮಾಡಿ ಹೇಳಿ ನಾನು ಹಂಗೆ ಮಾಡಿಲ್ಲ, ನನಗೆ ಗೊತ್ತಿರಲಿಲ್ಲ. ಅಷ್ಟಕ್ಕೆ ಅವರು ಬಾಯಿ ಬಂದಾಗ ಮಾತಾಡಿದ್ರು, ಮಾತನ್ನು ಬೇಸರ ಆಯಿತು. ಬೇಸಾಗ ನಾನು ಅಲ್ಲಿಂದ ನಿರ್ಗಮಿಸಿ ರಾಜೀನಾಮೆ ಕೊಟ್ಟರು, ಉಪಾಧ್ಯಕ್ಷನಿಗೆ ರಾಜೀನಾಮೆ ಕೊಟ್ಟರು. ಹ್ಞೂ, ಹೌದು. ಆ ಥರ ಸಭಾಪತಿ ಮಾತಾಡ್ಬಾರ್ದು. ಒಬ್ಬ ಅವನು ನೀ ಏಜೆಂಟಾಗಿ ನೀ ಹಂಗಾಗಿ ನೀ ಕಪ್ ಚುಕ್ಕಿ ಹಚ್ಚಿದಿ ಹಂಗೆ ಬೇಕಂಗೆ ಮಾತಾಡಿದ್ರು. ಮಾತಾಡಿದಾಗ ನನಗೆ ನೋವು ಆಗ್ತದೆ. ನಾನು ಪ್ರಾಮಾಣಿಕವಾಗಿ ಕೆಲಸ. ಆಮೇಲೆ ಬಂದು ಎಲ್ಲರೂ ಮುಖ್ಯಮಂತ್ರಿಗಳು, ಅವರು ವಿರೋಧ ಪಕ್ಷ ನಾಯಕರು, ಸಭಾನಾಯಕರು ಎಲ್ಲ ಬಂದರು. ಎಲ್ಲರೂ ಬಂದು ಇಲ್ಲ ದಯಮಾಡಿ ಕ್ಷಮಿಸ್ಬೇಕು, ನಿಮ್ಮ ಬಗ್ಗೆ ನಮಗೆ ಅಪಾರದ ಕಾಳಜಿ ಐತಿ, ನಾವು ಸ್ವಲ್ಪ ಜೋಲಿ ಹೊತ್ತು ನಮ್ಮದು ಕ್ಷಮ ಮಾಡಿರಿ, ರಾಜೀನಾಮೆ ಕೊಡಬೇಡ ಅಂತ ಎಲ್ಲರೂ ಕೇಳ್ಕೊಂಡು. ಸಭಾಪತಿಯವರು ಒಳಗಿದ್ರು, ಸಭಾಪತಿನೇ ಹೊರಗಿದ್ರು ಸಭಾಪತಿ, ಅವ್ರಿಗೆ ಯಾವತ್ತೂ ಸಹಿತ ಅಗೌರವವಾಗಿ ಯಾವ ಸದಸ್ಯ ನಡ್ಕೊಂಡ್ರು ಅದ್ರ ಮೇಲೆ ಕ್ರಮ ಇರುತ್ತೆ. ಈಗ ನಿಮ್ಮನ್ನ ಅಂದ್ರೆ ವೈಯಕ್ತಿಕ ತೇಜೋವಧೆಗೆ ಮಾಡುವ ಮಟ್ಟಕ್ಕೆ ಹೋದಂತ ಸದಸ್ಯರ ಮೇಲೆ ಏನು ಏನು ಇಲ್ಲ. ಈಗ ಅವರು ಒಂದ ಏನಂದ್ರೆ ತಪ್ಪು ಮಾಡಿದ ಅವ್ರಿಗೆ ಕ್ಷಮ ಕೇಳಿದ್ರೆ ಮುಗಿತಲ್ರಿ, ಅಲ್ಲಿ ಮುಂದೆ ಏನಿಲ್ಲ ಶಿಕ್ಷೆ. ಅವರು ಆ ಥರ ಮಾಡಿದಾಗ ನನಗೆ ನೋವು ಆಯ್ತು ಭಾಳ. ಯಾಕಂದ್ರೆ 40 ವರ್ಷದಿನ ಮಾಡಿದೇನು ಅದು ಇದು ಎಲ್ಲ ಮಾತಾಡಿದರು, ಬೇರೆ ಬೇರೆ ಮಾತಾಡಿದ್ಕೊಂಡು ನನಗೆ ಸ್ವಲ್ಪ ನೋವು ಆಯ್ತು. ನಿಮ್ಗೆ ಗೊತ್ತಿದೆ ನನ್ನ ಭಾವನೆ. ನಾನು ಯಾರಿಗೂ ಇಡೀ ಸದನ ಬಂದ ಆಮೇಲೆ ಇಡೀ ಸದನದವ್ರು ಮುಖ್ಯಮಂತ್ರಿ ಆದಾಗಿ ಮುಖ್ಯಮಂತ್ರಿ 4 ಸರಿ ಕ್ಷಮಿಸ್ಬೇಕು ಅಂತ ಗೊತ್ತಿದ್ರು. ವಿರೋಧ ಪಕ್ಷ ನಾಯಕಿದ್ರು, ಸಭಾನಾಯಕಿದ್ರು, ಕಾಂಗ್ರೆಸ್ನವರು ಇದ್ರು, JDSಅವರು ಎಲ್ಲರೂ ಇದ್ರು. ಹೇಳಿದಾಗ ಎಲ್ಲರೂ ಅವ್ರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ನಾನು ಅದನ್ನು ಹಿಂದೆ. ಸರ್, ಈ ಸೆಷನ್ ನಿಮ್ಗೆ ಸಂತೋಷ ತಂದಿದೆ ಸರ್? ಎಷ್ಟೋ ಅರ್ಜೆಂಟ್ ಮೋಷನ್ ಅದು ಎದುರುಗಲ್ಲ ಸರ್, ಯಾವ್ದು ಪ್ರಾಪರ್ ನಾರ್ತ್ ಕರ್ನಾಟಕದ ಡಿಸ್ಕಷನ್. ನೀವು ನಮ್ಮ ಸದನದಲ್ಲಿ ನೋಡಿರ್ಬೋದು, ನಾನು ಮಂಗಳವಾರ ಬುಧವಾರ 2 ದಿವಸ ಉತ್ತರ ಕರ್ನಾಟಕ ಮೀಸಲಾಗಿಟ್ಟಿದ್ದೆ. ಮತ್ತು ನಮ್ಮಲ್ಲಿ 11.5 ತಾಸು ಮಾತಾಡ್ಯಾರ ಉತ್ತರ, 11.5 ತಾಸು ಮಾತಾಡ್ಯಾರ ಉತ್ತರ, 3 ತಾಸು ಹೇಳ್ಯಾರ. ಮತ್ತು ನಾವು ಈ ಸರಿ ನನ್ನ 10 ಇದ್ರಾಗ ನೋಡಿದ್ದೀನಿ, ಈ ಸರಿ ನಮಗೆ ಉತ್ತರ ಕರ್ನಾಟಕ ಬೆಳಗಾವಿ ಆಗದಂಥ ಅಧಿವೇಶನ ಹಿಂದೆ ಯಾವಾಗಿಲ್ಲ. ಉತ್ತರ ಕರ್ನಾಟಕ ಬಗ್ಗೆ ಪ್ರಮುಖವಾದಂಥವ್ರು ನಮ್ಮ ಸದನದಾಗಂತೂ ದಕ್ಷಿಣ ಕರ್ನಾಟಕದವ್ರು ಹೆಚ್ಚು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದರು. ನಿಮ್ಗೆ ಹೇಳಬೇಕಂದ್ರೆ ಆ ಕಡೆ ಮೈಸೂರು ಬೆಂಗಳೂರು ಎಲ್ಲ ಉತ್ತರ ಕನ್ನಡ ಬಗ್ಗೆ ಮಾತಾಡಿದರು. ಮತ್ತು ಯಾವುದೇ ರೀತಿಯಿಂದ ಈ ಸರಿ ಒಂದು ಲ್ಯಾಪ್ಸ್ ಆಗಲಿಲ್ಲ, ಒಬ್ಬರಿಗೇನು ಬೇಸರ ಇಲ್ಲ, ವ್ಯವಸ್ಥೆ ವ್ಯವಸ್ಥೆ ಎಲ್ಲ ಸರಿ ಮಾಡಿದ್ದೆ. ಹೀಗಾಗಿ ಎಲ್ಲರೂ ಭಾಳ ಉತ್ತಮವಾದಂಥ ರೀತಿಯಿಂದ ಖುಷಿಪಟ್ಟು ಹೋದರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.